ಬೆರಳು ತಾಪ್ತೀನಿ ಜಿಮ್ಗೆ ಹೋಗು ಬೂಸ್ಟ್ ಕೊಡಿ ಎಕ್ಸಸೈಸ್ ಮಾಡೋ ಅಂತ ನನ್ನ ಮಾತೆ ಕೇಳಕ್ಕಿಲ್ಲ ನೀನು ಒಂದು ಪಾತ್ರೆ ಇಟ್ಕೊಳಕ್ ಆಗಕ್ಕಿಲ್ಲ ನನ್ನ ಕೈಲಿ ನಂಗೆ ಏನೂ ಆಗಿಲ್ಲ ನಾನು ಚೆನ್ನಾಗೇ ಇದ್ದೀನಿ ಇವತ್ತು ಏನೋ ಆಗುತ್ತೆ ರೀ ಬೆಳಗ್ಗೆ ಹೇಳ್ತಿದ್ದ ಹಾಗೆ ಎಡಗಣ್ಣ ಅದರದು ಈಗ ನೋಡಿದ್ರೆ ಪಾತ್ರೆ ಬಿತ್ತು ಅಪ್ಪ ದೇವ್ರೆ ಇವತ್ತು ಏನೂ ತೊಂದರೆ ಆಗದೆ ಇದ್ರೆ ನನ್ನ ಗಂಡನ ಕೈಲಿ ಉರುಳು ಸೇವೆ ಮಾಡಿಸ್ತೀನಪ್ಪ ಅವೆಲ್ಲ ಆಗಿಲ್ಲ ವಾಪಸ್ ತಂದ್ಬಿಡು ತಗೊಳಲ್ಲ ತಗೊಳಕ್ಕಿಲ್ವಾ ತಗೊಳಲ್ಲ ತಗೊಳಕ್ಕಿಲ್ವಾ ತಗೊಳಲ್ಲ ತಗೊಳಲ್ಲ ನಿಂತ್ಕೋ ಸಾವಿತ್ರಿ ಸಾವಿತ್ರಿ ನಿಂತ್ಕೋ ನಿಂತ್ಕೋ ಸಾವಿತ್ರಿ ನಿಂತ್ಕೋ ಬನ್ನಿ ಮೇಡಮ್ ಸಾವಿತ್ರಿ ಕಾಫಿ ಕಿಪಿ ಅನ್ನ ಮಾಡು ನಾವು ಒಳಗೆ ಬರಲ್ಲ ಬಾಬಾ ನಂದು ಪ್ರತಾಪ್ದು ರಿಸೆಪ್ಷನ್ ನೀವು ಬರಲೇಬೇಕು ತಗೊಳ್ಳಿ ತಗೊಳ್ಳಿ ನಿಮಗೆ ಬದಲಾಗ್ಬಿಟ್ಟೆ ವಿನುತ ಅಕ್ಕ ಅಂತಿದ್ದೆ ಈಗ ಹೋಗಿ ಬನ್ನಿ ಅಂತಿದ್ಯ ನನ್ನನ್ನು ಅವಮಾನ ಮಾಡಬೇಕು ಅಂತಾನೆ ಬಂದಿದ್ಯ ಅಮ್ಮ ಅಲ್ಲಿ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ ನಿನಗೆ ರಿಸೆಪ್ಷನ್ ಸಂಭ್ರಮ ಸತ್ಯ ನಿಮ್ಮ ಅಪ್ಪ ನಿಮ್ಮ ಅಮ್ಮ ನಿನ್ನ ಹೆಂಡತಿನ ಕರ್ಕೊಂಡು ನಮ್ಮ ವಿನುತನ್ ರಿಸೆಪ್ಷನ್ಗೆ ಬರಲೇಬೇಕು ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ದೀನಿ ಫಂಕ್ಷನ್ನ ಒಂದೇ ಬರ್ತೀವಿ ಬಾಸ್ ಮದುವೆ ಅಂತೂ ನೋಡ್ಲೇ ಇಲ್ಲ ರಿಸೆಪ್ಷನ್ ಬೇರೆ ಗ್ರ್ಯಾಂಡ್ ಆಗಿ ಮಾಡ್ತೀನಿ ಅಂತ ಹೇಳ್ತಿದ್ದೀರಾ ಖಂಡಿತ ಬಂದೇ ಬರ್ತೀವಿ ನಾವು ಸಂತೋಷ ಸುದ್ದಿ ತಂದೀರಾ ಬನ್ನಿ ಬಾಯ್ ಸಿ ಮಾಡ್ಕೊಂಡು ಹೋಗಿರಂತೆ ಬೇಡ ಬಾಬಾ ನಾವು ಬರೋದು ಬೇರೆಯವ್ರ ನೆಮ್ಮದಿ ಹಾಳಾಗೋದು ಇದೆಲ್ಲ ಬೇಕಾ ಒಂದು ಮಾತು ಬರ್ತದೆ ಹೋಯ್ತದೆ ಸಂತೋಷ ಸುದ್ದಿ ತಂದಿದ್ಯಾ ಎಲ್ಲ ಮರ್ತ್ಬಿಡೋಣ ಎಷ್ಟೇ ಪ್ರಯತ್ನ ಪಟ್ಟರು ಕೆಲವೊಂದನ್ನು ಮರೆಯೋಕ್ಕಾಗಲ್ವಲ್ಲ ಬಾಬಾ ಸರಿ ಬಾಬಾ ನಾನು ಬರ್ತೀನಿ ಅತ್ತೆ ಹೊರಡೋಣವಾ ಇನ್ನೂ ಎಷ್ಟೊಂದು ಕಡೆ ಇನ್ವಿಟೇಷನ್ ಕೊಡಬೇಕು ಬಾಬಾ ಬಾಬಾ ನೀವು ಬರಲೇಬೇಕು ಬರಲಿಲ್ಲ ಅಂದರೆ ನಾನು ಗಲಾಟೆ ಮಾಡ್ಬಿಡ್ತೀನಿ ಅಷ್ಟೇ ಓಕೆನಾ ಬರ್ತೀನಿ ನಾನು ಬರಲ್ಲ ವಿನುತಾ ಅವರೇ ಆಮೇಲೆ ಸಾವಿತ್ರಿ ರಿಸೆಪ್ಷನ್ಗೆ ಬರದೆ ಅವಮಾನ ಮಾಡಿದ್ಲು ಅಂತ ನೀವು ಹೇಳಬಾರ್ದು ಈಗಲೇ ಹೇಳ್ತಾ ಇದ್ದೀನಿ ನನಗಿಷ್ಟ ಇಲ್ಲ ಈ ಮನೆಯಲ್ಲಿ ನೀನಿದ್ಯಾ ಅಂತ ಬರಲಿಲ್ಲ ಭಾವನಗೋಸ್ಕರ ಬಂದಿದ್ದು ಭಾವ ಮುಖ್ಯ ನನಗೆ ನೀನಲ್ಲ ನೀ ಬರಲೇಬೇಕು ಕಾಣಿಸ್ತಾ ಇಲ್ವಾ ನನ್ನ ವಿನುತ ರಿಸೆಪ್ಷನ್ ಕಾರ್ಡ್ ನನ್ನ ವಿಷಯ ಏನ್ ಮಾಡಿದ್ರಿ ನಮ್ಮ ಮದ್ವೆ ಕಾರ್ಡ್ ಯಾವಾಗ ಪ್ರಿಂಟ್ ಆಗತ್ತೆ ನೋಡು ನಾನು ನಿನ್ಗೆ ಅವತ್ತೇ ಹೇಳಿದ್ದೀನಿ ನಾನು ವಿನುತಾಗಿ ಮೋಸ ಮಾಡಲ್ಲ ಅವಳನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ ಅಂತ ಅವಳು ನೀವು ತುಂಬಾನಾದ್ರೂ ಪ್ರೀತಿ ಕಡಿಮೆನಾದ್ರೂ ಪ್ರೀತಿ ತಲವೇ ಹೊತ್ಕೊಂಡು ಮೆರವಣಿಗೆ ಏನಾದ್ರೂ ಮಾಡಿ ಆದ್ರೆ ನನಗೆ ಯಾವಾಗ ಜೀವನ ಕೊಡ್ತೀರಾ ನೀವು ನನ್ನ ಮದ್ವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದೀರಾ ನನ್ನ ಮದ್ವೆ ಆಗಿ ಅಷ್ಟೇ ಮೀನ್ ಹಿಡಿಯೋಕೆ ಎರೆಹುಳನ್ ಕಟ್ತಾರೆ ಮೀನ್ ಸಿಕ್ಕಾದ್ಮೇಲೆ ಎರೆಹುಳ ವೇಸ್ಟ್ ಪ್ರತಾಪ್ ನನಗ್ ಮೋಸ ಆಗಿದೆ ನ್ಯಾಯ ಬೇಕು ಅಷ್ಟೆ ಏನ್ ಬೇಕು ಕೇಳು ಸೈಟೋ ಮನೇನೋ ನಾನ್ ನಿಮ್ಮ ಚೀಪಲ್ಲ ಕತ್ ಹಿಡ್ದಾಚೆ ದಪ್ತೀನಿ ಸತ್ಯ ಹೇಳಿದ್ರೆ ಎಲ್ರು ಹೀಗೇನೆ ನಿಜ ಹೇಳ್ದವ್ರನ್ನ ಕೊಲ್ಬೇಕು ಅನ್ಸತ್ತೆ ನೀವು ನನಗೆ ಮೋಸ ಮಾಡ್ತಾ ಇದ್ದೀರಾ ನಿಮ್ಮಿಂದ ನನಗೆ ಹರ್ಟ್ ಆಗಿದೆ ಆಫ್ಟರ್ ಆಲ್ ನೀನ್ ಕೂಲಿಯೋಳು ಅದೇನ್ ಮಾಡ್ತೀಯ ಮಾಡ್ಕೊ ಹೋಗು ಈ ಕೂಲಿನೇ ನಿಮ್ಗೆ ವಿನುತ ಸಿಗೋ ಹಾಗೆ ಮಾಡಿದ್ದು ಯು ಆರ್ ಕ್ರಾಸಿಂಗ್ ಯುವರ್ ಲಿಮಿಟ್ಸ್ ಕೂಗ್ಬೇಡ
ನನ್ನನ್ನೇ ಏಕವಚನದಲ್ಲಿ ಮಾತಾಡ್ತೀಯ ನನ್ನನ್ನೇ ಅವನು ಇವನು ಅಂತೀಯ ನಿನ್ನ ನನ್ನನ್ನು ಮಾತ್ನಲ್ಲಿ ನನ್ನ ಮದುವೆ ಆದ್ರೆ ಸರಿ ಇಲ್ಲ ಅಂದ್ರೆ ವಿನುತ ನಿನ್ ಜೊತೆ ಅದ್ ಹೇಗ್ ಸುಖವಾಗಿರ್ತಾಳೋ ನಾನು ನೋಡ್ತೀನಿ ನಾರಿಯ ಸೀರೆ ಕದ್ದ ನಾರಯ್ಯರ ಮನಮಾನ ಗೆದ್ದ ಕಳ್ಳರ ಕಳ್ಳ ಸತ್ಯನು ಬಂದ ರಾಧೆಯ ಮೋಡಿ ಮಾಡಿದ ಹೆಂಗೈತೆ ಸವಿತ್ರಿ ಸೀರೆ ಮಾರ್ಕೆಟ್ ನಂಗೆ ಹೊಸ್ದಾಗ ಬಂದೈತೆ ನಿಂಗೋಸ್ಕರ ಅಂತ ತಂದೆ ಸಂದಾಗೈತಾ ಯಾಕೆ ತಂದ್ರಿ ಸುಮ್ಮನೆ ದುಡ್ಡು ತಂಡ ಅಯ್ಯೋ ಕಂದ ಸೀರೆ ತಂದ್ರೂ ಬುದ್ಧಿವಾದ ತರ್ಲಿಲ್ಲ ಅಂದ್ರೂ ಬುದ್ಧಿವಾದ ವಿನೂತನ್ ರಿಸೆಪ್ಷನ್ ಐತಲ್ಲ ನೀನು ಇದೇ ಸೀರೆನ ಉಟ್ಕೊಂಡ್ ಬರ್ಬೇಕು ವಿನೂತನ್ಗೆ ಹೇಳಿಲ್ವಾ ನಾನು ಬರಲ್ಲ ಅಂತ ನಿಮಗೆ ಬೇರೆ ಹೇಳ್ಬೇಕಾ ವಿನೂತನ್ ರಿಸೆಪ್ಷನ್ಗೆ ನಾನು ಬರಲ್ಲ ತಂಗಿ ರಿಸೆಪ್ಷನ್ ಆಗೆ ಅಕ್ಕ ಇಲ್ಲ ಅಂದ್ರೆ ಹೆಂಗೆ ಅಕ್ಕ ಅನ್ನ ಗೌರವ ತಂಗಿಗೆ ಇಲ್ಲ ಅಕ್ಕನೇ ಇಲ್ಲ ಅಂತ ಅಂದೋಳಲ್ವಾ ಅವಳು ದುಕ್ತಾಗೆ ಒಂದೆರಡು ಮಾತಂದವಳು ಅಷ್ಟಯ್ಯ ನೀನು ಅವಳು ಇಲ್ಲಿದ್ದಾಗ ಸರಿಯಾಗಿ ಮಾತಾಡ್ತಿಲ್ವಲ್ಲ ಅದಕ್ಕೆ ಬೇಜಾರಾಗೋಳೆ ನಾನು ಬರಲ್ಲ ಈ ಮಾತನ್ನ ಇಲ್ಲಿಗೆ ಬಿಟ್ಬಿಡೋದು ಒಳ್ಳೇದು ಎಲ್ಲ ಮುಗಿದದೆ ಮದುವೆ ಮುಗಿತು ಪ್ರಸ್ತಾವ ಮುಗಿತು ರಿಸೆಪ್ಷನ್ ಮುಗಿತದೆ ಇನ್ನೊಂದು ವರ್ಷ ಹಾಗೆ ಮಗು ಆಯ್ತದೆ ಆ ಮಗು ನಿನ್ನ ದೊಡ್ಡಮ್ಮ ಅಂತ ಕರೀತದೆ ಆವಾಗ್ಲೂ ನೀನು ಹಿಂಗೆ ಆಡ್ತಿದ್ರೆ ಅಯ್ಯೋ ನಿನ್ನ ನೀನು ಹೇಳಿದ್ದು ಅವಳು ಹೇಳಿದ್ದು ಇದು ಯಾವ ಬದ್ನೇನು ಬೇಡ ಒಂದು ಅರ್ಧ ಗಂಟೆ ರಿಸೆಪ್ಷನ್ ಲಗ್ನ ಆಗ್ತಾ ಇದ್ರೆ ಎಲ್ಲ ಮರ್ತೋಯ್ತದೆ ನಿಮಗೆ ಸಂತೋಷ ಆಗುತ್ತ ಓ ನೀವು ಅಕ್ಕ ತಂಗಿ ರಿಸೆಪ್ಷನ್ ಒಳ್ಳೊಂದಾದ್ರೆ ನಂಗೆ ಬಹಳ ಸಂತೋಷ ಆಗ್ತದೆ ನನಗೆ ಅವಮಾನ ಆದ್ರೆ ನಿಮಗೆ ಸಂತೋಷ ಆಗುತ್ತ ನಿನ್ನನ್ನು ಕರೆಯಕ್ಕೆ ಬಂದಿಲ್ಲ ಭಾವನ್ ಮಾತ್ರ ಕರೆಯಕ್ಕೆ ಬಂದಿದ್ದು ಅಂತ ಇಲ್ಲೇ ವಿನುತ ಹೇಳ್ಬಿಟ್ಟು ಹೋದ್ಲು ನೀನು ಅಲ್ಲೂ ಏನಾದರೂ ಹೇಳಿದ್ರೆ ಇಲ್ಲ ರೀ ನಾನು ಬರಲ್ಲ ಮದುವೆ ಮುಗೀತು ರಿಸೆಪ್ಷನ್ನು ಮುಗಿಯುತ್ತೆ ನೀನು ಬದಲಾಗಬೇಕು ಅನ್ನೋದು ನನ್ನ ಆಸೆ ನೀನು ನಿಮ್ಮ ಅಮ್ಮನ ಥರ ಹಠ ಮಾಡಿದ್ರೆ ನಾನೇನು ಮಾಡೋಕ್ಕಾಗಿಲ್ಲ ನಿನ್ನ ಇಷ್ಟ ನಾ ಬರ್ತಾ ಇದ್ರು ನೀವು ಹೋಗ್ತೀರಾ ಮೇಯ್ನ್ ಆಗಿ ನೀನು ಬದಲಾಗಿ ಬರಬೇಕು ನಾನು ಹೋಗೋದು ಬಿಡೋದು ನಿನಗೆ ಬಿಟ್ಟಿದ್ದು ತಕ ಸೀರೆ ನೋಡು ಮುಗ್ದೋಗಿರೋ ಸಂಬಂಧಗಳ ಬಗ್ಗೆ ಈಗ ಡಿಸ್ಕಷನ್ಸ್ ಬೇಡ ಪ್ಲೀಸ್ ಮುಗ್ದಿಲ್ಲ ಈಗ ಶುರುವಾಗಿದೆ ನನ್ನ ಮೇಲೆ ಕೈ ಮಾಡ್ತೀಯ ಅಲ್ವಾ ನನ್ನ ಹತ್ರ ಎಲ್ಲ ರೆಕಾರ್ಡ್ಸ್ ಇದೆ ನಿನ್ ಬೀದಿಗೆ ತರೋದಿಕ್ಕೆ ಅಷ್ಟು ಸಾಕು ಸ್ವಾತಿ ಸ್ವಾತಿ ನಿಂತ್ಕೋ ಸ್ವಾತಿ ನೋಡು ಇದರಿಂದ ವಿನೂತಾಗಿ ಏನಾದರೂ ಡಿಸ್ಟರ್ಬಾದ್ರೆ ನಾನು ಸುಮ್ಮನೆ ಇರಲ್ಲ ಸುಮ್ಮನೆ ಇದ್ಬಿಡು ಅಷ್ಟೇ ಯಾಕೆ ಸುಮ್ಮನೆ ಇರಬೇಕು ಕಳ್ಕೊಂಡಿರೋದು ನಾನು ನನ್ನ ಲೈಫ್ಗೆ ನೀನೇ ಜವಾಬ್ದಾರಿ ಆಸೆ ಹುಡ್ಸಿ ಈ ಕೈ ಎತ್ತತಾ ಇದೆಯಾ ಸ್ವಾತಿ ಪ್ಲೀಸ್ ನೋಡು ಅಂಥದ್ದೇನು ಮಾಡಿಲ್ಲ ನಾನು ಸ್ವಲ್ಪ ಸಲಿಗೆಯಿಂದ ಇದ್ದೆ ಅಷ್ಟೇ ನಿನಗೆ ಸಲಿಗೆ ನನಗೆ ಜೀವನ ನೀ ನನಗೆ ರಾತ್ರಿ ಹೊತ್ತು ಮಾಡಿರೋ ಮೆಸೇಜು ಕಾಲ್ಸು ವಿಡಿಯೋ ಕಾಲ್ಸು ಎಲ್ಲ ಇದರಲ್ಲಿ ರೆಕಾರ್ಡ್ ಆಗಿದೆ ಫೇಸ್ಬುಕ್ ಯೂಟ್ಯೂಬ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತೀನಿ ಈಗ ನೀನು ನನ್ನ ಮದುವೆ ಆಗೋದಕ್ಕೆ ಒಪ್ಕೋಬೇಕು ಇಲ್ಲ ಅಂದ್ರೆ ಫಸ್ಟ್ MMS ವಿನೂತನ್ಗೆ ಹೋಗುತ್ತೆ ಯಾವುದು ಅಂತ ನೆನಪಿದ್ಯಾ ನೆನಪಿದೆಯಾ ಕೂಗ್ಬೇಡ ಆಗಲ್ಲ ಅಂತ ಹೇಳ್ದೆ ತಾನೆ ಯಾವುದು ಅಂತ ಗೊತ್ತಾ ನನ್ನ ಬರ್ತ್ಡೇ ಪಾರ್ಟಿನ ನಮ್ಮನೇಲಿ ಸೆಲೆಬ್ರೇಟ್ ಮಾಡಿದ್ದು ಕ್ಯಾಂಡಲ್ ಲೈಟ್ ಡಿನ್ನರ್
ಡಿನ್ನರ್ ಆದ ನಂತರದ್ದು ಇದನ್ನೆಲ್ಲ ಕಳಿಸ್ಕೊಡ್ತೀನಿ. ಇಷ್ಟೆಲ್ಲ ಆದ್ಮೇಲೂ ಏನು ಮಾಡಿಲ್ಲ ಅಂತಾರೆ ಹೇಳ್ತಾ ಇದೀಯಾ? ನೋಡ್ತಾ ಇರು ಸ್ವಾತಿ, ಸುಮ್ಮನೆ ಬಿಡು. ನಾನೇ ರಿಸೆಪ್ಷನ್ ಪ್ರತಾಪ್ ಹೇಳ್ತಾ ಇದೀನಿ, ಮೊಬೈಲ್ ಕೊಟ್ಬಿಡು. ಅಟ್ಟ ಮಾಡ್ಬೇಡ ಸ್ವಾತಿ. ಮದ್ವೆ ಆಗ್ತೀಯಾ ನನ್ನ? ಅದು ಒಂದು ವಿಷಯ ಬಿಟ್ಟು ಬೇರೆ ಏನಾದ್ರೂ ಕೇಳೋ. ನನಗೆ ಬೇರೆ ಏನು ಬೇಡ, ನೀನ್ ಬೇಕು ಅಷ್ಟೇ. ಆಗಲ್ಲ, ಹಾಗಿದ್ರೆ ಎಲ್ಲ ರಹಸ್ಯಗಳನ್ನು ಬಯಲ್ ಮಾಡ್ತೀನಿ. ಸ್ವಾತಿ, ಸ್ವಾತಿ ಹೇಳ್ತಾ ಇದೀನಿ, ಸ್ವಾತಿ. ಪ್ರತಾಪ್ ನನ್ಗೇನೇ ಮಾಡಿದ್ರು ನೀ ನನಗ್ ಸಿಗಲ್ಲ ಅಂತ ಗೊತ್ತಾಯ್ತು. ನಿನ್ನ ವಿನೂತನ್ ರಿಸೆಪ್ಷನ್ ಅದು ಹೇಗ್ ನಡೆಯತ್ತೋ ನಾನು ನೋಡ್ತೀನಿ. ನಮಸ್ಕಾರ ನಂಜುಂಡಯ್ಯವರೇ. ಓ ಬೀಕ್ರು, ಬನ್ನಿ ಬೀಕ್ರೆ ಒಳಕ್ಕೆ. ಹೇಗಿದ್ದೀರಿ? ಎಲ್ಲ ನಿಮ್ ವಿನೂತನ್ ಕಾಲ್ಗುಣ. ಮನೆಯಲ್ಲಿ ಸಂತೋಷದ ವಾತಾವರಣ, ಮುದ್ದಿನ ಸೊಸೆ ಆಗ್ಬಿಟ್ಟಿದ್ದಾಳೆ ಇವಳು. ನಮ್ಮ ಪ್ರತಾಪು ಸೇರ್ಕೊಂಡು ತಗೊಂಡಿರೋ ನಿರ್ಧಾರ ಸರಿಯಾಗೇ ಇದೆ ಅಂತ ನನಗನ್ನಿಸ್ತು. ಅದಕ್ಕೆ ಒಂದು ಗ್ರ್ಯಾಂಡ್ ಫಂಕ್ಷನ್ ಅರೇಂಜ್ ಮಾಡಿಬಿಟ್ಟಿದ್ದೀನಿ. ಏನು ವಿನುತಾ? ನೀನೇ ಹೇಳು, ನಿಮ್ಮಪ್ಪ ಅಮ್ಮಂಗ್ ಕಾರ್ಡ್ ಕೊಟ್ಟು ಇನ್ವೈಟ್ ಮಾಡು. ಹ್ಮ್, ಹೋಗು. ಅಮ್ಮ, ನಂದು ಪ್ರತಾಪ್ದು ರಿಸೆಪ್ಷನ್. ನೀನು, ಅಪ್ಪ, ರಂಜು ಮೂರು ಜನ ಬರಬೇಕು. ತಗೋಮ್ಮ. ನಾನು ತುಂಬ ಚೆನ್ನಾಗಿದ್ದೀನಮ್ಮ. ಅತ್ತೆ ಪ್ರತಾಪ್ ನನ್ನ ತುಂಬ ಚೆನ್ನಾಗಿ ನೋಡ್ಕೋತಿದ್ದಾರೆ. ಈಸ್ಕೊಳ್ಳಮ್ಮ, ಅಕ್ಕನ ಮದ್ವೆ ಅಂತೂ ನೋಡಕ್ಕಾಗ್ಲಿಲ್ಲ, ರಿಸೆಪ್ಷನ್ಗಾದ್ರೂ ಹೋಗೋಣ. ಹತ್ರ ಬಂದಷ್ಟು ದೂರ ಹೋಗ್ತಿದ್ಯಾ? ಒಂದ್ಸಲ ಆಗಿರೋದನ್ನೆಲ್ಲ ಮರ್ತ್ಬಿಡಮ್ಮ. ಇನ್ಯಾವತ್ತೂ ನಾನು ನಿನಗೆ ಬೇಜಾರು ಮಾಡಲ್ಲ, ನೀನು ರಿಸೆಪ್ಷನ್ ಬರಲೇಬೇಕು. ಮಾತಾಡಲ್ವಾ, ಚಿಕ್ಕಂದಿಂದ ಮಾಡಿದ ಎಷ್ಟೋ ತಪ್ಪುಗಳನ್ನ ಕ್ಷಮಿಸಿದ್ಯಾ? ಇದನ್ನೂ ಕ್ಷಮಿಸಮ್ಮ. ಪದ್ಮಾವತಿಯವರೇ, ಎಲ್ಲ ವಿಷಯನೂ ನಾನೇ ಮರ್ತ್ಬಿಟ್ಟಿದ್ದೀನಿ. ನನಗೆ ಶತ್ರು ಅಂತ ಇದ್ರೆ ಅದು ನೀವೇ ಅಂತ ತಿಳ್ಕೊಂಡವಳು ನಾನು. ಅವಕಾಶ ಸಿಕ್ಕಿದ್ರೆ ನಿಮ್ಮನ್ನ ತುಳಿಯಕ್ಕೆ ನೋಡ್ತಿದ್ದೆ ಅಂತ ನನ್ನನ್ನೇ ಈ ನಿಮ್ಮ ಮುದ್ದಾದ ಮಗಳು ಬದಲಾಯಿಸ್ಬಿಟ್ಟಿದ್ದಾಳೆ. ಅವ್ರು ಓಡ್ ಹೋಗಿರೋದನ್ನೇ ದೊಡ್ಡ ನೆಪ ಮಾಡ್ಕೋಬೇಡಿ. ಕ್ಷಣ ಕ್ಷಣನೂ ಅಮ್ಮ ಅಮ್ಮ ಅಂತಾನೆ ಕರೆ. ಈಗ ಅವಳಿಗಿರೋ ಕೊರಗು ಅಂದ್ರೆ ಅದು ಬರೀ ನಿಮ್ ಬಗ್ಗೆ ಮಾತ್ರ. ಪ್ಲೀಸ್ ಕ್ಷಮಿಸ್ಬಿಡಿ ಅವಳನ್ನ, ನನ್ನನ್ನು ಕ್ಷಮಿಸ್ಬಿಡಿ. ಎಲ್ಲನೂ ಮರೆತು ಖುಷಿ ಖುಷಿಯಾಗಿ ರಿಸೆಪ್ಷನ್ಗೆ ಬನ್ನಿ. ನಾನು ಕರ್ಕೊಂಬರ್ತೀನಿ ಅವಳನ್ನ ಒಪ್ಪಿಸಿ. Thank you.
ಎಲ್ಲ ಮರೆತು ಒಂದಾಗೋದಕ್ಕೆ ಇದು ಒಳ್ಳೆ ಸಮಯ. ಬರ್ತೀನಿ ನಿನ್ ರಿಸೆಪ್ಷನ್ಗೆ ಅಂತ, ನೀನ್ ಒಂದ್ ಮಾತು ಹೇಳಮ್ಮ. ಕೆಟ್ಟ ಮಕ್ಕಳಿರ್ತಾರೆ, ಆದ್ರೆ ಕೆಟ್ಟ ತಾಯಿ ಇರಲ್ಲ. ನಾನ್ ಕೆಟ್ಟವಳೆ, ಬರ್ತೀನಿ ಅಂತ ಹೇಳಮ್ಮ. ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಕಂದ, ನಾನು ಮಾಡೋ ಸಮಾಧಾನದಿಂದ ನಿನಗೆ ಸಮಾಧಾನ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ನಿನ್ನ ಮನಸ್ಸು ಪ್ರಶಾಂತವಾಗಿರಲಿ ಅಂತ ಆ ದೇವ್ರನ್ನ ಬೇಡ್ಕೊಂಡು ಬಂದೆ. ಇಲ್ಲೋಡು, ನಾಳೆ ನಿನ್ನ ರಿಸೆಪ್ಷನ್ ಇದೆ. ನೀನು ಇರುತ್ತೆ ಬೇಜಾರು ಮಾಡ್ಕೊಂಡಿದ್ರೆ ಮನೆಗೆ ಬಂದವರು ಏನು ಅನ್ಕೊಳ್ಳಲ್ಲ ಹೇಳೋ. ಅಮ್ಮ ರಿಸೆಪ್ಷನ್ ಬರ್ತಾಳೆ ಅಂತ ನಾನು ಎಷ್ಟೊಂದು ಆಸೆ ಇಟ್ಕೊಂಡಿದ್ದೆ, ಆದ್ರೆ ಬರ್ತಿಲ್ವಲ್ಲಮ್ಮ, ಏನು ಮಾಡೋಕ್ಕಾಗತ್ತೆ ಹೇಳು. ಇಲ್ಲೋಡು, ಇದು ರಾಶಿ ಉಂಗುರ, ಇದನ್ನು ಹಾಕ್ಕೊಂಡ್ರೆ ನಿನ್ನ ಮನಸ್ಸಿನ ಚಿಂತೆ ಎಲ್ಲ ದೂರ ಆಗತ್ತೆ ಅಂತ ನಾನು ನಿನಗೋಸ್ಕರ ಮಾಡಿಸ್ಕೊಂಡು ಬಂದಿದ್ದೀನಿ. ಎಲ್ಲಿ ಕೊಡು ಕೈ. ಅಳ್ಬಾರ್ದು, ನಾಳೆ ನಿನ್ ರಿಸೆಪ್ಷನ್. ನೀವೆಷ್ಟು ಒಳ್ಳೆಯವರು ಅಮ್ಮ, ನೀವು ಹೀಗೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಇಲ್ಲಮ್ಮ, ಇಮೇಲೆ ನಾನು ಯಾವುದೇ ಕಾರಣಕ್ಕೂ ಬೇಜಾರಲ್ಲಿರಲ್ಲ. ಯಾರು ಬರಲಿ ಬರ್ತಿರಲಿ, ನಿಮಗೋಸ್ಕರ ನಾನು ಯಾವಾಗಲೂ ಸಂತೋಷವಾಗಿರ್ತೀನಿ. ಗುಡ್, ವೆರಿ ಗುಡ್. ಇದು ನೋಡು ಚಾಲೆಂಜ್ ಅಂದರೆ, ನಿಮ್ಮಮ್ಮ ಬರ್ತಿದ್ರೆ ಏನಂತೆ? ಈಗ ನಾನು ನಿಮ್ಮ ಅಮ್ಮನೇ ತಾನೆ. ನನ್ನ ಮಗನಿಗೋಸ್ಕರ ಎಲ್ಲರೂ ಬಿಟ್ಟು ಬಂದಿದ್ಯಾ? ಗೂಡ್ ಬಿಟ್ಟು ಹಕ್ಕಿಗೆ ಮರ ತಾನೇ ಆಸರೆ. ಇನ್ನು ಮುಂದೆ ನಾನೇ ನಿನಗೆ ಆಸರೆ. ನಾನೇ ಇನ್ನು ಮುಂದೆ ನಿನಗೆ ಅಪ್ಪ, ಅಮ್ಮ, ಅಣ್ಣ, ತಂಗಿ, ಅಕ್ಕ, ತಮ್ಮ ಎಲ್ಲ. ನಿನಗೆ ನಾನೇ ಎಲ್ಲ ಆದರೆ ನಿನ್ನ ತಾಯಿ, ತಂದೆ, ಅಕ್ಕ ಎಲ್ಲ ಯಾಕೆ ಬೇಕು ಅಲ್ವಾ? ಅವರನ್ನೆಲ್ಲ ನಿನ್ನಿಂದ ದೂರ ಇಡ್ತೀನಿ ಬಿಡು. ಬರ್ತಾ ಇದೆಯಾ ವೈಶಾಲಿ ದಾರಿಗೆ? ಬರೋ ಥರ ನಾನು ಮಾಡ್ತೀನಿ.